ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿರುವಂಥ ಅತಿದೊಡ್ಡ ಪ್ರಶ್ನೆ. ಮುಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅಂಥೇಳಿ ಒಂದು ಭವಿಷ್ಯ ನುಡಿಯಲಾಗಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಹಳಷ್ಟು ಜನ ಕನಸು ಕಾಣ್ತಿದ್ದಾರೆ. ಆ ನಡುವೆ ಕುಮಾರಸ್ವಾಮಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಲಭೈರವನ ಪ್ರತಿರೂಪ ಶ್ವಾನ ಭವಿಷ್ಯ ನುಡಿದಿದೆ. ಎಚ್ ಡಿ ಕುಮಾರಸ್ವಾಮಿಯವರ ಭಾವಚಿತ್ರವನ್ನು ಸೂಚಿಸುವ ಮೂಲಕ ಸುಳಿವು ಕೊಟ್ಟಿದೆ ಶ್ವಾನ. ಮಂಡ್ಯದ ಅಶೋಕನಗರದ ನಿವಾಸದಲ್ಲಿ ಈ ಸುಳಿವು ನೀಡಲಾಗಿದೆ. ಭೈರವ ಅನ್ನೋ ಶ್ವಾನ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಸುಳಿವು ಕೊಟ್ಟಿದೆ. ಶ್ವಾನಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಪ್ಪಣೆ ಕೇಳಿದ್ದಾರೆ ಮಾಲೀಕ ಗೋಪಿ. ಶ್ವಾನ ಸೂಚಿಸಿರುವಂತಹ ಭವಿಷ್ಯ ನಿಜವಾಗುತ್ತೆ ಅನ್ನುವ ನಂಬಿಕೆ ಇದೆ. ಬಹಳಷ್ಟು ಉದಾಹರಣೆಗಳು ಕೂಡ ಇದೆ. ಸೊ ಶ್ವಾನ ಭವಿಷ್ಯ ಸದ್ಯಕ್ಕೆ ತೀವ್ರ ಕುತೂಹಲ ಕೆರಳಿಸಿದೆ. ನಿಮಗೆ ಫಿಫಾ ವರ್ಲ್ಡ್ ಕಪ್ ನೆನಪಿದ್ರೆ ಒಂದು ಆಕ್ಟೋಪಸ್ ಇತ್ತು ಭವಿಷ್ಯ ಹೇಳೋದಕ್ಕೆ. ಆ ಆಕ್ಟೋಪಸ್ಸೇ ಭವಿಷ್ಯ ಹೇಳಿತ್ತು ಯಾವುದೋ ಒಂದು ತಂಡ ವಿನ್ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ಶ್ವಾನ ಕೂಡ ಭವಿಷ್ಯ ಹೇಳಿದೆ. ಗಮನಿಸ್ತಾ ಇದ್ರೆ ದೃಶ್ಯಗಳನ್ನ ಹೋಗಿ ಅದನ್ನ ಯಾರೋ ಚಿಕ್ಕ ಹಿಡಿತಾರೆ ಅದನ್ನ ಎತ್ಕೊಂಡ್ಬಂದ್ರೆ ಇಲ್ಲಿ ಬಾ. ಯುಗದಲ್ಲಿ ಈ ಶಾರ್ಟಲ್ಲಿ ನಮ್ಮ ಈ ಒಂದು ಶ್ವಾನ ಅದು ನನ್ನ ಮಗ ಅಂತಲೇ ಕೇಳಬಹುದು. ಅದನ್ನು ನಾನು ನಾಯಿ ಶ್ವಾನನ ಹೇಳೋಕ್ಕೂ ಇಷ್ಟಪಡೋದಿಲ್ಲ. ಅದರಲ್ಲಿ ಈ ಒಂದು ಅದ್ಭುತವಾದ ಒಂದು ಶಕ್ತಿ ಎಲ್ಲಿದೆ ಅಂತ ನನಗೆ ರೀಸೆಂಟಾಗಿ ಒಂದು 6-7 ತಿಂಗಳಿಂದ ಹೋಗಿತ್ತು. ಹೇಗೆ ಅಂತಂದರೆ, ಫಸ್ಟು ನಮ್ಮಮ್ಮವರು ತೀವ್ರವಾದ ಹೃದಯಾಘಾತಕ್ಕೆ ಒಳಗಾಗ್ತಾರೆ. ಅವರು ಸಾವು ಬದುಕಿನ ಹೋರಾಟ ಮಾಡ್ತಿದ್ದಾಗ ನನಗೆ ಬೇರೆ ದಿಕ್ಕೇ ತೋರಿಸ್ತಿಲ್ಲ, ತುಂಬ ಕಷ್ಟದಿಂದ ಬೆಳೀತಾ ಇರ್ತೀನಿ. ಆಗ ಎಲ್ಲ ದೇವ್ರ ಹತ್ರ ಪೂಜೆ ಮಾಡ್ತೀನಿ. ಆದರೆ ನನ್ನ ಮಗನಲ್ಲೇ ಒಂದು ಶಕ್ತಿ ಇದೆ ಅಂತ ನನಗೆ ನಿಜವಾಗ್ಲೂ ಅರಿವಿಲ್ಲ. ಏನಾಯಿತು, ನಮ್ಮಮ್ಮನ ತುಂಬ ಆತಾತ್ರದಿಂದ ನಾನು ಜಯದೇವಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀನಿ. ಮಾಡಿದ ತದನಂತರ ಡಾಕ್ಟ್ರು ಅಂತಾರೆ ತುಂಬ ಸೀರಿಯಸ್ ಆಗಿದೆ, ಹಾರ್ಟ್ ಪಕ್ಕ ಊತ ಬಂದುಬಿಟ್ಟಿದೆ, ಅವ್ರಿಗೆ ಇನ್ನು ನೀವು ಎಷ್ಟು ವಯಸ್ಸು, 82 ವಯಸ್ಸು ಆಗಲ್ಲ ಅಂತಂದರು. ನನ್ನ ಮನೆಯಲ್ಲಿ ನನ್ನ ಮಗಾರದ ಈ ಭೈರವ ತುಂಬ ಗಲಾಟೆ ಮಾಡ್ತಿದ್ದ, ಅದಕ್ಕೆ ಏನೊಂದು ಊಟನೂ ಮಾಡ್ತಿಲ್ಲ ಏನಿಲ್ಲ. ಆಗ ನಮ್ಮ ಮಿಸಸ್ ಅಂದರು, ಹೋಗಿ ತಾವು ಕರ್ಕೊಂಡೋಗ್ರಿ ಒಂದ್ಸತಿ ಅಜ್ಜಿನ ತೋರಿಸ್ಬಿಡಿ ಲಾಸ್ಟು ಅಂತಂದ. ನಾನು ಕಾರಲ್ಲಿ ಕರ್ಕೊಂಡೋದೆ, ಅಲ್ಲಿ ಒಳಗೆ ಎಂಟ್ರಿ ಇರಲಿಲ್ಲ. ನಾನು ನಮ್ಮಮ್ಮನ ವೀಲ್ ಚೇರಲ್ಲಿ ಕರ್ಕೊಂಬಂದೆ. ನಮ್ಮಮ್ಮನಿಗೆ 2 ಸತಿ ಅವನು ತನ್ನ ಬಾಯಿಂದ ನೆಕ್ಕದ. ಸ್ವೀಕ್ ಮಾಡಿದ ತಕ್ಷಣ ಡಾಕ್ಟ್ರುಗಳು ತುಂಬ ಕೈ ಚೆಲ್ಲಿದ ರೀತಿಯಲ್ಲಿ ಒಂದು 65% ನಿಮ್ಮ ತಾಯಿ ರಿಕವರಿ ಆಗಿರಿ ಅಂತಂದಾಗ ಮೊದಲನೇ ನನಗೆ ಆಶ್ಚರ್ಯ ಕೂಡ ಒಂದು ಪವಾಡನೆ ಅಂತಂದು ಗೊತ್ತಾಯಿತು. ಸಮ್ಮಿಶ್ರ ಸರ್ಕಾರ ಆಗ್ಬೋದು, ಇಲ್ಲ ಬಹುಮತದಿಂದ ಕೂಡಿರ್ಬೋದು, ಆದರೆ ಮುಖ್ಯಮಂತ್ರಿ ಬಂದರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುತ್ತೆ.